ಪೊಲೀಸ್ ತರಬೇತಿ ಶಾಲೆ ನಿರ್ಮಿಸಲು ಜಿಲ್ಲೆಯ ಯಡಪುರ ಗ್ರಾಮದ ಬಳಿ 35 ಎಕರೆ ಜಮೀನು ಒದಗಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಚಾಮರಾಜನಗರದಲ್ಲಿ ಇಂದು ತಿಳಿಸಿದರು. ಚಟುವಟಿಕೆಗಳ ಬಗ್ಗೆ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಇಲಾಖೆಯನ್ನು ಚುರುಕುಗೊಳಿಸುವಂತ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಮಾಡಿ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಕಂದಾಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಪೊಲೀಸ್ ತರಬೇತಿಗೆ ಅಗತ್ಯವಿರುವ ಭೂಮಿಯನ್ನು ಪೊಲೀಸ್ ಮಹಾನಿರ್ದೇಶಕರ ಸುಪರ್ದಿಗೆ ನೀಡಲಾಗಿದೆ. ಕಂದಾಯ ಇಲಾಖೆಯಡಿ ವಿವಿಧ ಕಾಮಗಾರಿ ಕೈಗೊಳ್ಳಲಾಗಿದ್ದು ಪ್ರಕೃತಿ ವಿಕೋಪ ನಿಧಿಯಡಿ 2.74 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ವಲಸೆ ಕಾರ್ಮಿಕರಿಗಾಗಿ 50 ಲಕ್ಷ ರೂಪಾಯಿ, ಕ್ವಾರಂಟೈನ್ ಮಾದರಿಗಳ ಪರೀಕ್ಷೆಗಾಗಿ 45 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಬರ ಪೀಡಿತ ಕೊಳ್ಳೇಗಾಲ ತಾಲೂಕಿಗೆ 1 ಕೋಟಿ ರೂಪಾಯಿ ಅಲ್ಲದೆ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಬರ ಮತ್ತು ಪ್ರಕೃತಿ ವಿಕೋಪ ನಿಧಿಯಡಿ 12.28 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಸ್ಯಾಂಪಲ್ ಶೇಖರಣೆ ತಪಾಸಣೆಗೆ 45 ಲಕ್ಷ ಕೊಟ್ಟಿದ್ದೀರಿ. ಲ್ಯಾಬ್ ಮಾಡುವಂಥದ್ದು ಈಗಾಗಲೇ ರೆಡಿ ಆಗ್ತಾ ಇದೆ ಲ್ಯಾಬ್, ಅದಕ್ಕೆ 1.79 ಕೋಟಿ ಲ್ಯಾಬ್ ಆಗಿದೆ, ಅದಕ್ಕೆ 179 ಲಕ್ಷಗಳನ್ನು ಕೊಟ್ಟಿದ್ದೀವಿ. ಈಗಾಗಲೇ ಪಿ ಡಿ ಅಕೌಂಟಲ್ಲೂ ಕೂಡ 3.52 ಕೋಟಿ ಹಣ ಇದೆ. ಈಗಾಗಲೇ ಕೊಳ್ಳೇಗಾಲ ತಾಲೂಕನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದಿರಿ, ಅದಕ್ಕೂ 1 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದಿರಿ. ಬರ ಪರಿಹಾರ, ಪ್ರಕೃತಿ ವಿಕೋಪ ಇಷ್ಟಕ್ಕೂ ಇನ್ನೂ ನಮ್ಮಲ್ಲಿ 12.28 ಕೋಟಿ 28 ಲಕ್ಷ ನಮ್ಮ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲಿ ಇದೆ. ಚಾಮರಾಜನಗರಕ್ಕೆ